ನೋಡಿ, ನಮ್ಮಲ್ಲಿ ಈ ಜಗತ್ತಿನಲ್ಲಿ ಅಥವಾ ಭಾರತದಲ್ಲಿ ಎರಡು ಪ್ರಧಾನವಾದ ಧಾರೆಗಳನ್ನು ಗುರುತಿಸ್ತಾರೆ. ಒಂದು ಬ್ರಾಹ್ಮಣ, ಇನ್ನೊಂದು ಶ್ರಮಣ, ಅಥವಾ ಇನ್ನೊಂದು ವೈದಿಕ ಮತ್ತು ಶ್ರಮಣ. ವೈದಿಕ ಅಂದ್ರೆ ನನಗೆ ಗೊತ್ತು, ವೇದಗಳು, ಉಪನಿಷತ್ತು, ಪುರಾಣಗಳು, 18 ಪುರಾಣಗಳು ಇತ್ಯಾದಿಗಳು. ಶ್ರಮಣ ಅಂತ ಹೇಳಿದ್ರೆ ವಿರಕ್ತ ಪಂಥಗಳು, ಅಂದರೆ ಹೆಚ್ಚು ಧ್ಯಾನ ಪಂಥಗಳು ಅವು. ಅಲ್ಲಿ ಭಕ್ತಿ ಇಲ್ಲ ಅಂತಲ್ಲ, ಅಥವಾ ಇದಿಲ್ಲ ಅಂತಲ್ಲ, ಅದರಲ್ಲಿ ಯಜ್ಞ ಇಲ್ಲ. ಯಜ್ಞಯಾಗಗಳನ್ನು ಬಿಟ್ಟು ಒಂದು ರೀತಿ ಕಾಡಿನಲ್ಲಿ ಅಥವಾ ಗುಹೆಯಲ್ಲಿ ಕೂತು ತನ್ನ ಬಗ್ಗೆ ತಾನು ಯೋಚನೆಯನ್ನು, ಚಿಂತನೆಯನ್ನು ಮಾಡುವಂಥದ್ದು. ಈ ಶ್ರಮಧಾರೆಗಳಲ್ಲಿ ನಮಗೆ ಪ್ರಧಾನವಾಗಿ ಮೂರು ಕಾಣುತ್ತೆ. ಒಂದು ಕಾಲಕ್ಕೆ ಮಹಾವೀರನ ಕಾಲದಲ್ಲಿ 63 ಇತ್ತು ಅಂತ ಹೇಳ್ತಾರೆ. ಬಟ್ ಮೂರು ನಮಗೆ ಕಾಣಿಸುತ್ತೆ. ಮೂರು ಯಾವುದು ಅಂದರೆ, ಒಂದು ಪಾರ್ಶ್ವನಾಥ ಮತ್ತು ಮಹಾವೀರನಿಂದ ಹೆಚ್ಚು ಪ್ರಚಲಿತಗೊಂಡಂಥ ಜೈನ ಪರಂಪರೆ, ಜೈನ ಮತ ಜೈನ ಧರ್ಮ. ಇನ್ನೊಂದು ಭಗವಾನ್ ಬುದ್ಧನಿಂದ, ಗೌತಮ ಬುದ್ಧನಿಂದ ಬಂದಂತಹ ಬೌದ್ಧ. ಇನ್ನೊಂದು ಆಜೀವಿಕ. ಈ ಮೂರು ನಮ್ಮಲ್ಲಿ ಪ್ರಧಾನ. ಇದಲ್ಲದೆ ಇನ್ನೂ ಬೇರೆದಿತ್ತು. ಉದಾಹರಣೆಗೆ ಅಜಿತ ಕೇಶ ಕಂಬಲಿ, ಸಂಜೆಯ ಬಲಿಟ್ಟ ಪುತ್ತ, ಇವನು ಮಹಾವೀರನಿಗೆ ನಿಗಂತ ನಾಥ ಪುತ್ತ, ಈ ರೀತಿ ಹೆಸರುಗಳಿತ್ತು. ಅದು ಬೇರೆ ಕಡೆ ಬರುತ್ತೆ. ಅದು ಆದರೆ ಅದು ಯಾವ ಉಳಿದಿಲ್ಲ. ಮಿಕ್ಕ 63 ಯಾವುದು ಉಳಿದಿಲ್ಲ. ನನಗೆ ಈ ನೂರು ಮಾತ್ರ ಇದೆ. ಅದರೊಳಗೂ ಆಜೀವಿಕ ನನಗೆ ತಿಳಿದಂತೆ ಇವತ್ತು ಜೀವಂತ ಪರಂಪರೆ ಅಲ್ಲ. ಆಜೀವಿಕರ ಬಗ್ಗೆ ನನಗೆ ಪುಸ್ತಕ ಇದೆ, ಎಲ್ ಬಶಾಂದ್ ಇದೆ, ಇನ್ನೂ ಒಂದು ಪುಸ್ತಕ ಬಂದಿದೆ ಕನ್ನಡದ ಲಕ್ಷ್ಮೀಪತಿ ಕೋಲಾರ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ನಾನೇ ಅದ್ರ ಬಗ್ಗೆ ವಿಮರ್ಶೆ ಬರೆದಿದ್ದೆ. ಅದು ಅವ್ರು ಕರ್ನಾಟಕದಲ್ಲಿ ಇದ್ರು ಅಂತ ಹೇಳ್ತಾರೆ. ಮಹಾವೀರನನ್ನ ಈ ಮಕ್ಕಲಿ ಗೋಶಾಲ ಅಂತ ಅವನ ಹೆಸರು, ಮಂಕಲಿ ಅಂತ ಕರೀತಾರೆ. ಮಂಕಲಿ ಬಂದ್ಬಿಟ್ಟು ಕೇಳೋದೇನೆಂದ್ರೆ, ದೇಹವೂ ಜಡ, ಕತ್ತಿಯೂ ಜಡ. ಕತ್ತಿ ಎಂಬಂಥ ಜಡವಸ್ತು, ದೇಹವೆಂಬ ಜಡವಸ್ತುವನ್ನು ಕತ್ತರಿಸಿದರೆ ಹಿಂಸೆ ಎಲ್ಲಿ ಬಂತು? ಮಹಾವೀರ ಹೇಳ್ತಾ ಇದ್ದೀರ ಹಿಂಸೆಯನ್ನ. ಅವಾಗ ಅವನು ಆ ಕಾರಣಕ್ಕೆ ಮಹಾವೀರ ಏನ್ ಮಾಡ್ತಾನೆ, ಮಹಾವೀರ ಅವರು ಭಗವಾನ್ ಮಹಾವೀರ, ಆವಾಗ ಅವರಿಗೆ ಭೇದ ವಿಜ್ಞಾನ ಅಂತ ಹೇಳ್ಬೇಕಾಗ್ಬಿರುತ್ತೆ. ಭೇದ ವಿಜ್ಞಾನ ಅಂದ್ರೆ ಆತ್ಮವಸ್ತು ಅಂತ ಒಂದಿದೆ, ಅದು ಜೀವಕ್ಕೆ ತಾಕಿದಾಗ ಅಲ್ಲಿ ಸಂಚಾರವಾಗ್ತದೆ. ಆಗ ಅದ್ರಲ್ಲಿ ಪ್ರಜ್ಞೆ ಇರುವಾಗ ಆ ಹಿಂಸೆಯ ಚರ್ಚೆ ಬರ್ತದಪ್ಪ ಅಂತ ಹೇಳಿ ಭೇದ ವಿಜ್ಞಾನ ಬಂದಿದ್ದು ಈ ನೆಲೆಯಲ್ಲಿ. ಜಡವಾದವನ್ನ ಅಂದ್ರೆ ಶ್ರಮಣ ಪರಂಪರೆಯಲ್ಲಿ ಆಜೀವಿಕ ಸ್ವಲ್ಪ ಜಡಕ್ಕೆ ಹತ್ತಿರ, ಜಡವಾದ ಹತ್ತಿರ, ಭೌತವಾದ ಅಥವಾ ಜಡ ಮೆಟೀರಿಯಲಿಸಂ ಅಂತಲ್ಲ, ಅದಕ್ಕೆ ಹತ್ತಿರ. ಇವೆರಡು ಜೀವವಾದಿಗಳು ಮತ್ತು ಆತ್ಮವಾದಿಗಳು ಅಂತ ಹೇಳದೆ ಹೋದ್ರೂ ಬೌದ್ಧ ಮತ್ತು ಜೈನವನ್ನ ಚೈತನ್ಯವಾದಿಗಳು. ಚೈತನ್ಯದ ಬಗ್ಗೆ ಅದಕ್ಕೆ ಗೌರವ ಇದೆ. ಅಂದ್ರೆ ಈ ಜಗತ್ತನ್ನ ಬುದ್ಧನಾಗಲಿ ಮಹಾವೀರನಾಗಲಿ ಜಡವಸ್ತು ಅಂತ ತಗೊಂಡಿಲ್ಲ. ಈ ಜಡವಸ್ತು ಆದ್ರೆ ಧ್ಯಾನ ಯಾವುದಕ್ಕೆ? ದುಃಖದ ಮೂಲ ಅವ್ರು ಹುಡುಕದ ಅದೇ ಅಲ್ವಾ ಬುದ್ಧ? ದುಃಖ ಒಂದು ಪ್ರಶ್ನೆನೇ ಇಲ್ವಲ್ಲ. ಈ ದುಃಖವೇ ಜಡವಾದರೆ, ಮನುಷ್ಯನ ಜೀವನ ಹುಟ್ಟು ಮರಣ, ಹುಟ್ಟು ಸಾವು ಎಲ್ಲವೂ ಜಡವಾದರೆ ಮತ್ತೆ ಸಮಸ್ಯೆ ಏನು? ಇಲ್ಲ ಇಲ್ಲ, ಈ ಒಂದು ಜಗತ್ತಿನಲ್ಲಿ ದುಃಖ ನಿಜ, ದುಃಖದ ಕಾರಣ ನಿಜ, ದುಃಖಕ್ಕೆ ಉಪಾಯ ಉಂಟು, ಅದನ್ನು ಧ್ಯಾನದಿಂದ ಪರಿಹರಿಸ್ಬೋದು, ಅದಕ್ಕೆ ಅಷ್ಟಾಂಗ ಮಾರ್ಗ ಇದೆ ಅನ್ನುವುದನ್ನ ಬುದ್ಧ ಹೇಳಿ ಅದಕ್ಕೆ 4 ಆರ್ಯಸತ್ಯಗಳನ್ನ ಬುದ್ಧ ಕೊಟ್ಟ. ಮಹಾವೀರ ಕೂಡ ಸ್ಯಾದ್ವಾದವನ್ನು ಕೊಟ್ಟರು. ಮಹಾವೀರ ಸ್ಯಾದ್ವಾದ ಅಂತ ಹೇಳಿದ್ರೆ, ಈ ಜಗತ್ತು ಒಂದು ದೃಷ್ಟಿಯಿಂದ ಇದೆ, ಒಂದು ದೃಷ್ಟಿಯಿಂದ ಇಲ್ಲ. ಹೇಗೆ ಕುರುಡರು ಆನೆಯನ್ನು ಮುಟ್ಟಿದಾಗ ಒಬ್ಬನಿಗೆ ಸೊಂದಲು ಕಾಣುತ್ತದೆ, ಒಬ್ಬನ ಹೊಟ್ಟೆ, ಒಬ್ಬನಿಗೆ ಬಾಲ, ಒಬ್ಬನಿಗೆ ಕಾಲು ಕಾಣುತ್ತದೆ, ಹಾಗೆ ಎಲ್ಲರೂ ಸತ್ಯವನ್ನ ಸ್ವಲ್ಪ ಸ್ವಲ್ಪ ಮುಟ್ತಿದ್ದಾರೆ. ಕೇವಲ ಜ್ಞಾನವನ್ನ ಧ್ಯಾನದ ಮೂಲಕ ಕಂಡುಕೊಂಡವರಿಗೆ ಮಾತ್ರ ಪರಿಪೂರ್ಣವಾದ ಸತ್ಯ ಗೊತ್ತಾಗ್ತದೆ. ಇದು ಮಹಾವೀರ ಹೇಳಿದ್ದಂತ ಸ್ಯಾದ್ವಾದ. ಅದರಲ್ಲೇ ಅವನು ಸಪ್ತಭಂಗಿ ನ್ಯಾಯ ಅನ್ನೋದನ್ನು ತೆಗೆದುಕೊಂಡಲ್ಲ. ಒಟ್ಟಿನಲ್ಲಿ ಜೀವನವನ್ನ ಸಹನೆಯಿಂದ ತಗೋಬೇಕು. ಜೀವನದಲ್ಲಿ ವ್ಯಗ್ರತೆ ಬೇಡ, ಟೆನ್ಷನ್ ಬೇಡ. ನಾನು ಬದುಕಿ ಇನ್ನೊಬ್ಬರನ್ನು ಬದುಕಕ್ಕೆ ಬಿಡೋಣ, ಲೀವ್ ಅಂಡ್ ಲೆಟ್ ಲೀವ್. ಇದು ಮಹಾವೀರನ ಪ್ರಿನ್ಸಿಪಲ್. ಇನ್ನು ಬುದ್ಧನಿಗೆ ಬಂದ್ರೆ, ಮನುಷ್ಯ ಪ್ರಜ್ಞಾಜೀವಿ. ಮನುಷ್ಯ ಒಂದು ಜಡ ವಸ್ತು, ಒಂದು ಜಂತು, ಹುಳ ಅಲ್ಲ. ಅವನಿಗೆ ಅನ್ನ, ಭೋಗ, ಕಾಮ ಇತ್ಯಾದಿಗಳು, ರಾಜ್ಯ, ಕೋಶ, ಅಧಿಕಾರ ಅಷ್ಟಕ್ಕವನು ಸೀಮಿತ ಆಗದೆ ತನ್ನ ಪ್ರಜ್ಞೆ ಎಷ್ಟು ದೊಡ್ಡದು ಅಂತ ಮನುಷ್ಯ ಚಾಲೆಂಜ್ ಮಾಡ್ಕೋಬೇಕು. ಬುದ್ಧ ಹೇಳಿದ್ದೇನೆಂದ್ರೆ, ನೀವು ವೇದಗಳಲ್ಲಿ ಹೇಳಿದ್ದೀರ, ಉಪನಿಷತ್ ಹೇಳಿದ್ದೀರ, ನಮ್ಮನ್ನು ಅದು ಹೇಳಿದೆ. ಅದನ್ನು ಈಗ ಮಾಡುವವರು ಯಾರಿಲ್ಲ, ಎಲ್ಲ ಹೊಟ್ಟೋಗಿದ್ದಾರೆ, ಎಲ್ಲ ಸುಮ್ಮನೆ ಯಜ್ಞಯಾಗ ರಿಚುವಲ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ರು, 60-70 ಸಾವಿರ ಜನ ಅಲ್ಲಿಗೆ ಹೋಗಿ ಅವನು ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ದ. ಅಂದ್ರೆ ಅವನದು ಕನ್ವರ್ಷನ್ ಅಲ್ಲ. ಈ ಇಂಗ್ಲಿಷ್ ಪುಸ್ತಕ ಬರೀತಾರೆ, ಬುದ್ಧನ್ ಬಹಳ ಜನ ಫಾಲೋವರ್ಸ್ ಬಂದ್ರು ಅಂತ. ಈ ಕ್ರಿಶ್ಚಿಯನ್ ಇದ್ರೊಳಗಡೆ ಕನ್ವರ್ಷನ್ ಬರಕ್ಕೂ ಬುದ್ಧನಿಗೆ ವ್ಯತ್ಯಾಸ ಏನು ಅಂದ್ರೆ, ಹಿ ಯೂಸ್ ಟು ಎಂಗೇಜ್ ಪೀಪಲ್ ಇನ್ ಡೈಲಾಗ್ಸ್. ಈಗ ಒಬ್ಬ ಗೌತಮ ಅಂತ ಒಬ್ಬ ಬ್ರಾಹ್ಮಣ ಗುರು, ಅವನಿಗೆ 60-70 ಸಾವಿರ ಜನ ಶಿಷ್ಯರಿದ್ರು, ಅವನು ದೊಡ್ಡ ಆಶ್ರಮ ಗುರುಕುಲ ನಡೆಸಿದ್ದ. ಅವರಿಬ್ರು ಕೂತ್ ಮಾತಾಡಿದ್ರು. ಅದು ಶಂಕರಾಚಾರ್ಯರ ಗುರುಗಳ ಗುರುಗಳು ಗೌಡಪ್ಪ ಆದರು.
ಅವ್ರದ್ದು ಮಾಂಡುಕ್ಯ ಕಾರಿಕ ಇದೆ ಮತ್ತು ಅವ್ರದ್ದು ಬೇರೆ ಕೆಲವು ಗ್ರಂಥಗಳಿದೆ, ತಂತ್ರಶಾಸ್ತ್ರದ ಒಂದು ಗ್ರಂಥ ಇದೆ ಸುಭೋಗೋದಯ ಅಂತ. ಅವರು ಏನಂದ್ರೆ ಅಲಾತಾ ಶಾಂತಿ ಪ್ರಕರಣ ಅಂತಿದೆ ಅವರ ಭಾಷ್ಯದಲ್ಲಿ, ಅದು ಬೌದ್ಧ ಚಿಂತನೆಗೆ ತುಂಬಾ ಕಂಪೇರ್ ಮಾಡಬಹುದಾದ್ದು. ಎರಡನೇದು ಅವರು ಬುದ್ಧ ಹೇಳಿದ ವಿಚಾರ ಅದ್ವಯ, ಎರಡಿಲ್ಲ ಅಂತ, ನಾವು ನೀವು ಎಲ್ಲ ಒಂದೇ, ಎರಡು ಅಂತ ಇಲ್ಲ. ಶಂಕರರು ಹೇಳಿದ್ದು ಅದ್ವೈತ, ಇವರು ಅದ್ವಯ ಶಬ್ದ ಬಳಸ್ತಾನೆ ಬುದ್ಧ, ಇವರು ಅದ್ವೈತ ಶಬ್ದ ಬಳಸ್ತಾರೆ. ಹೀಗಾಗಿ ಒಟ್ಟಾರ ತಾತ್ವಿಕವಾಗಿ ನೋಡಿದಾಗ ಬುದ್ಧನು ನಾಗಾರ್ಜುನನು ಗೌಡಪಾದರು ಶಂಕರಾಚಾರ್ಯರು ಹೇಳಿದ್ದು ಒಂದೇ. ಹೇಳುವ ದಾರಿ ಇದೆಯಲ್ಲ, ಉಪಕ್ರಮ ಅಂತೀವಿ ಅಂದ್ರೆ ಹೇಳುವ ಮೆಥಡ್. ಒಬ್ಬರು ಪ್ರೊಫೆಸರ್ ಒಂದ್ ರೀತಿ ಟೀಚ್ ಮಾಡ್ತಾರೆ, ಇನ್ನೊಬ್ರು ಪ್ರೊಫೆಸರ್ ಇನ್ನೊಂದರ ಟೀಚ್ ಮಾಡ್ತೀವಿ, ಬರೀ ಹೇಳಿದ್ ಒಂದೇನೆ. ಆದ್ರೆ ಅವರು ಕೊಡುವ ಮೆಥಡ್, ಕೊಡುವ ಎಕ್ಸಾಂಪಲ್, ಅವರು ಕೊಡುವ ಲಾಜಿಕ್ ತರ್ಕ ಅದು ತುಂಬಾ ಬೇರೆ ಇದೆ. ಬುದ್ಧನಲ್ಲಿ ತರ್ಕವೇ ಇಲ್ಲ, ಬುದ್ಧನದು ನೇರ ಅನುಭವ. ಅವನು ಒಬ್ಬ ಅವಧೂತಂತರ, ಅವನು ನಡ್ಕೊಂಡು ಹೋಗ್ತಿದ್ರೆ 80 ಮೈಲಿಗಳ ದೂರ ಅವನ ಪ್ರಭಾವಳಿಯಿಂದ ಜನ ಒಂದು ಸಮಾಧಿ ಸ್ಥಿತಿಗೆ ಬರ್ತಾ ಇದ್ರು ಅಂತ ಬರ್ತದೆ ಅಂದಮೇಲೆ ಯೋಚನೆ ಮಾಡಿದ್ರು. ಇದು ಶಂಕರಾಚಾರ್ಯರಿಗೆ ಗೊತ್ತಿತ್ತು. ಶಂಕರಾಚಾರ್ಯರು ಅವರ ಭಾಷ್ಯ ಗ್ರಂಥದಲ್ಲಿ ಯೋಗದ ಬಗ್ಗೆ ಬರೀತಾ, ಯೋಗಿ ಒಂದು ಉನ್ನತವಾದ ಪ್ರಜ್ಞೆಗೆ ಹೋದಾಗ ಹೇಗಿರ್ತಾನಪ್ಪ ಅಂತ ಅವ್ರು ಏನಾದ್ರು ಒಂದು ಈ ಮಣ್ಣಿನ ಈ ಜಗತ್ತಿನ ಒಂದು ಉದಾಹರಣೆ ಕೊಡಬೇಕಲ್ಲ. ಆಗ ಶಂಕರಾಚಾರ್ಯರೆಂಬ ವೈದಿಕ ಗುರು ಕೊಡುವ ಉದಾಹರಣೆ ಬುದ್ಧನ ಉದಾಹರಣೆ. ಅವ್ರು ಎಂತ ಹೇಳ್ತಾರೆ ಅಂದ್ರೆ ಶಂಕರಾಚಾರ್ಯರು, ಯೋಗಿನಾಂ ಚಕ್ರವರ್ತಿ ಅಂತ ಬುದ್ಧನಿಗೆ ಹೇಳ್ತಾರೆ. ಯೋಗಿಗಳಲ್ಲಿ ಅವನ ಬುದ್ಧ ಅಥವಾ ಅವನ ನಂತರ ಬಂದ ಶೂನ್ಯವಾದ ಅದೆಲ್ಲವನ್ನು ಚರ್ಚೆ ಮಾಡಿ ಖಂಡಿಸ್ತಾರೆ, ಅದು ಬೇರೆ. ಆದ್ರೆ ಇಂಡಿವಿಜುವಲ್ ಆಗಿ ಒಬ್ಬ ಮನುಷ್ಯ ಎಷ್ಟು ಎತ್ತರಕ್ಕೆ ಹೋಗ್ಬೋದು ಪ್ರಜ್ಞೆಯಲ್ಲಿ ಅಂದ್ರೆ ಯೋಗಿಯಾಗಿ ಬುದ್ಧ ಅಂತ ಶಂಕರಾಚಾರ್ಯರು ಹೇಳ. ಹೀಗಾಗಿ ಆ ಎರಡು ಪರಂಪರೆಗಳಲ್ಲಿ, ಶ್ರವಣ ಮತ್ತು ಬ್ರಾಹ್ಮಣ ಪರಂಪರೆಯಲ್ಲಿ ಮೂಲಭೂತವಾಗಿ ವ್ಯತ್ಯಾಸವಿಲ್ಲ. ಯಾವಾಗ? ಸಾಧನಾ ಪಥದಲ್ಲಿ ಹೋದಾಗ, ನೀವು ತರ್ಕ ಮಾರ್ಗದಲ್ಲಿ ಹೋದಾಗ, ವಾದಗಳು ವಿವಾದಗಳು ಚರ್ಚೆಗಳ ಡಿಬೇಟ್ಸ್ ಡಿಸ್ಕಷನ್ಸ್ ಹೋದಾಗ ವ್ಯತ್ಯಾಸಗಳು ಬರುತ್ತೆ. ಪ್ರಚನ್ನ ಬುದ್ಧ ಅಂದ್ರೆ ಮತ್ತೆ ಇವಾಗ ಹೇಳಿದ್ನಲ್ಲ, ಆ ಬುದ್ಧನ ವಿಚಾರಗಳನ್ನ ಇವರು ತೆಗೆದುಕೊಂಡು ಅವರು ಬಂದಕ್ಕೆ ಅವರು ಹೋದು. ಆದ್ರೆ ಅದನ್ನು ಹೇಳುವಾಗ ಇವಾಗ ನೀವು ಯಾರು ಹೇಳಿದ್ರೆ ಅದನ್ನು ನೀವು ಗೌರವಪೂರ್ಣವಾದ ರೀತಿಯಲ್ಲಿ ಹೇಳಿದರೆ ಒಪ್ಕೋಬಹುದು, ಅದನ್ನು ಒಂದು ತಮಾಷೆಯಾಗಿ ಹೇಳಿದಾಗ ಅವಾಗ ನಾವು ದ್ವೈತವನ್ನು ಹೇಳುವವರನ್ನ ಪ್ರಚನ್ನ ಜನರು ಅಂತ ಹೇಳಬೇಕು. ಅದು ನಾನು ಹೇಳ್ತಿಲ್ಲ, ಇದನ್ನು ಶಂಭಜೋಶಿ ಹೇಳಿದ್ದಾರೆ. ಅಂದ್ರೆ ಇದು ಏನ್ ಗೊತ್ತಾ, ಇವೆಲ್ಲ ಮಿಡ್ಲ್ ಸ್ಕೂಲ್ ಕಾಲೇಜ್ ಹೈಸ್ಕೂಲ್ ಡಿಬೇಟ್ಸ್. ನೀವು ಸ್ವಲ್ಪ ಕಾಲೇಜು ಮಾಸ್ಟರ್ ಡಿಗ್ರಿಗೆ ಹೋದಾಗ ಇವೆಲ್ಲ ಬರೋದೇ ಇಲ್ಲ. ಯಾಕೆ? ಮಧ್ವಾಚಾರ್ಯರು ಏನ್ ಹೇಳಿದ್ರು, ಹರಿಭಕ್ತಿ, ವಿಷ್ಣು ಭಕ್ತಿ, ಏನು ಸಮಸ್ಯೆ ಇಲ್ಲ. ಶಂಕರಾಚಾರ್ಯರು ಯೋಗಿಗೆ ಉದಾಹರಣೆ ಬುದ್ಧನನ್ನು ತೆಗೆದುಕೊಂಡಂತೆ ದೇವತೆಗಳು, ವೈದಿಕ ದೇವತೆಗಳನ್ನ ಅವರು ದೇವರ ಬಗ್ಗೆ ಹೇಳಲ್ಲ, ಅವರೊಂದು ರೀತಿ ಒಂದು ಬ್ರಹ್ಮನ್ ಅಂತ ಹೇಳ್ತಾರೆ. ಆದರೆ ದೇವತೆಗಳ ಬಗ್ಗೆ ಹೇಳಬೇಕು ಅಂತ ಬಂದರೆ ಅವ್ರು ಹೇಳುವ ಉದಾಹರಣೆ ವಿಷ್ಣು. ಆ ಲೆಕ್ಕಕ್ಕೆ ಶಂಕರಾಚಾರ್ಯರು ವೈಷ್ಣವರು. ವಿಷ್ಣು ಸಹಸ್ರನಾಮಕ್ಕೆ ಈಗ ಇರುವ ಮೊದಲ ಭಾಷ್ಯ ಶಂಕರಾಚಾರ್ಯರ ಭಾಷ್ಯ. ಹಾಗಾಗಿ ಈಗ ನಾವು ಮಾತಾಡ್ತೀವಲ್ಲ ಶೈವ ವೈಷ್ಣವ ದ್ವೈತ ಅದ್ವೈತ, ಇದು ತಿಳುವಳಿಕೆಯೇ ಇಲ್ಲದೆ ಅಂದ್ರೆ ಗ್ರಂಥಗಳ ಒಂದು ಸಂಪರ್ಕವೇ ಇಲ್ಲದೆ ಮಾಡುವಂತ ವಾದ ಇದು. ಹಾಗಾಗಿ ನೀವು ಅನುಭವವೇ ಪ್ರಮಾಣ ಅಂತ ಹೋದಾಗ ಇವರೆಲ್ಲರ ವಿಚಾರಗಳು ನಿಮಗೆ ಮುಟ್ಟುತ್ತೆ. ಬುದ್ಧನ ಕಾಲದಲ್ಲಿ ಬುದ್ಧ ಜನಸಾಮಾನ್ಯರ ಭಾಷೆ ಅಂದ್ರೆ ಬಿಹಾರ್, ಇವತ್ತಿನ ಬಿಹಾರ್, ಉತ್ತರ ಪ್ರದೇಶದ ಕೆಳಗಿನ ಭಾಗ, ಅಲ್ಲಿ ಜನ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ರು, ಲೋಕಲ್ ಲ್ಯಾಂಗ್ವೇಜ್ ಪಾಲಿ ಪ್ರಾಕೃತದಲ್ಲಿ ಮಾತಾಡ್ದ, ಅದೆಲ್ಲವೂ ತ್ರಿಪಿಟಕಗಳಲ್ಲಿ ರೆಕಾರ್ಡ್ ಆಯ್ತು. ಅದಾದ್ಮೇಲೆ ಅದೆಲ್ಲ ಒಂದಷ್ಟು ಪರಿಷ್ಕಾರ ಆಯ್ತಾಯ್ತು. ಮುಂದೆ ನಾಗಾರ್ಜುನ ಕಾಲಕ್ಕೆ ಬರೋ ಹೊತ್ತಿಗೆ ಬೌದ್ಧರಲ್ಲಿ 18 ಪಂಥಗಳಾಗಿತ್ತು. ಇವ್ರು ನಾರ್ಮಲಿ 2 ಅಥವಾ 3 ಅಂತ ಹೇಳ್ತಾರೆ, ಮಹಾಯಾನ ಮತ್ತು ಥೇರವಾದ ಅಥವಾ ಹೀನಯಾನ ಮತ್ತು ಇನ್ನೊಂದು ತಂತ್ರಯಾನ ಅಂತ. ಅಷ್ಟೇ ಅಲ್ಲ, 18 ಪಂಥಗಳಾಗಿತ್ತು. ಅವಾಗ ಅವತ್ತಿನ ಭಾಷೆ ಸಂಸ್ಕೃತ, ಅಂದ್ರೆ ಇಂಟಲೆಕ್ಚುಯಲ್ ಲ್ಯಾಂಗ್ವೇಜ್ ಸಂಸ್ಕೃತ ಆಗಿತ್ತು. ಮಹಾಯಾನದವರು ತಮ್ಮ ಹೆಚ್ಚಿನ ಗ್ರಂಥಗಳನ್ನ ಅವರು ಸಂಸ್ಕೃತದಲ್ಲಿ ಬರೆಯೋ ಒಂದು ಬಂತು. ಯಾಕೆಂದ್ರೆ ಅವತ್ತಿನ ಒಂದು ಭಾರತದ ಇಂಟಲೆಕ್ಚುಯಲ್ ಡಿಸ್ಕಷನ್ ಹೆಚ್ಚು ಸಂಸ್ಕೃತ. ನೈಯಾಯಿಕರು, ಸಾಂಖ್ಯರು, ವೇದಾಂತಿಗಳು ಎಲ್ಲರೂ ಕೂಡ ಸಂಸ್ಕೃತದಲ್ಲೇ ಬರೀತಾ ಇದ್ರು. ನೀವು ಅವ್ರ ಜೊತೆ ಡೈಲಾಗ್ ಮಾಡ್ಬೇಕಂದ್ರೆ ಸಂಸ್ಕೃತದಲ್ಲಿ ಬರೀ. ಅವಾಗ ನಾಗಾರ್ಜುನ ಬರೀ, ನಾಗಾರ್ಜುನನ ಬೌದ್ಧ ಪರಂಪರೆಯಲ್ಲಿ ಎರಡನೇ ಬುದ್ಧ ಅಂತ ಕರೀತಾರೆ. ಅಷ್ಟು ದೊಡ್ಡ ಇವನು. ಬುದ್ಧ ಯಾವುದನ್ನ ಅನುಭವದ ರೀತಿಯಲ್ಲೇ ತರ್ಕ ಬಳಸದೆ ಅಥವಾ ಕಿಂಚಿತ್ ಸ್ವಲ್ಪವೇ ತರ್ಕವನ್ನು ಬಳಸಿ ಹೇಳಿದನು, ಇವನದನ್ನ ತರ್ಕದ ರೀತಿಯಲ್ಲಿ ಪ್ರತಿಪಾದಿಸಿ
ಅವನು ಕೊಟ್ಟ. ಆ ರೀತಿ ಅನೇಕ ಗ್ರಂಥಗಳನ್ನು ನಾಗಾರ್ಜುನ ಬರೆದಿದ್ದ. ಮುಖ್ಯವಾಗಿ ನಾವು ನೋಡ್ಬೋದಾಗಿರೋದು ನಾಗಾರ್ಜುನ ಹೊಸಬಂಧು ದಿನ್ನಾದ ಆರ್ಯಕೀರ್ತಿ ಇವರ ಗ್ರಂಥಗಳ ಅವೆಲ್ಲವೂ ಇವತ್ತು ನಮ್ಗೆ ಅವೈಲೇಬಲ್ ಇದೆ. ಥ್ಯಾಂಕ್ಸ್ ಟು ಮೋತಿಲಾಲ್ ಬನ್ನಾರಸಿದಾಸ್ ಅವ್ರ ಮುನ್ಶಿರಾಮ್ ಮನೋಹರ್ ಲಾಲ್ ಅಥವಾ ಚೌಕಾಂಬ ಇನ್ನೂ ಕೆಲವು ಫಾರಿನ್ ನಲ್ಲಿ ಬೇರೆ ಬೇರೆಯ ಇವರುಗಳು ಮಾಡಿದ್ದಾರೆ. ನಂದು ಒಂದೇ ಸಜೆಷನ್ ಅಂದ್ರೆ ಅದನ್ನು ಇಂಗ್ಲಿಷ್ ಅಲ್ಲಿ ಓದುವಾಗ ಏನಾಗುತ್ತೆ, ನಮಗೆ ಸಂಸ್ಕೃತ ಬರುತ್ತೆ ಅಥವಾ ಬರಲ್ಲ. ಮತ್ತೆ ಅನೇಕ ಗ್ರಂಥಗಳು ನಲಂದ ಇದನ್ನೆಲ್ಲ ಸುಟ್ಟಾಗ ಅದು ಟಿಬೆಟ್ ಕೊಟ್ಟೋಯ್ತು, ಆಮೇಲೆ ಅಲ್ಲಿಂದ ಚೈನೀಸ್ ಟ್ರಾನ್ಸ್ಲೇಟ್ ಆಯ್ತು. ಫಸ್ಟ್ ಟಿಬೆಟ್ ಹೋಯ್ತು, ಟಿಬೆಟ್ ಅಲ್ಲಿ ಅದೆಲ್ಲವನ್ನ ಅವರು ಸಂಸ್ಕೃತದಿಂದ ಟಿಬೆಟ್ಟಿಗೆ ಮಾಡ್ಕೊಂಡ್ರು. ಆಮೇಲೆ ಅದು ಅದಕ್ಕೆ ಮಿಂಜೋರ್ ಈ ರೀತಿಯ ಬೇರೆ ಬೇರೆ ಮೂರು ರೀತಿಯ ಇದನ್ನ ಮಾಡ್ಕೊಂಡ್ರು ಅವರು, ಅಲ್ಲಿ ಕಲೆಕ್ಟ್ ಮಾಡಿದ್ರು. ಅಲ್ಲಿಂದ ಮುಂದಕ್ಕೆ ಅದು ಚೈನಾ ಹೋಯ್ತು. ಹಾಗಾಗಿ ನಮಗೆ ಬೌದ್ಧ ಗ್ರಂಥಗಳನ್ನ ಬಹಳ ಪ್ರಾಮಾಣಿಕವಾಗಿ ಓದಬೇಕು ಅಂದ್ರೆ ಇವತ್ತು ಸಂಸ್ಕೃತದಲ್ಲಿ ಸ್ವಲ್ಪ ಸಿಗುತ್ತೆ, ಇನ್ನೊಂದಷ್ಟು ಟ್ರಾನ್ಸ್ಲೇಟ್ ಆಗ್ತಿದೆ. ಇವಾಗ ನಾನು ಹೇಳಿದಂತೆ ಇವರ ಗ್ರಂಥಗಳು ಪುಣ್ಯಪಾರಮಿತ ಸೂತ್ರ ಆಗ್ಬಹುದು, ಸದ್ಧರ್ಮ ಪುಂಡರೀಕ ಆಗ್ಬಹುದು, ತುಂಬಾ ಒಳ್ಳೆ ಟೆಕ್ಸ್ಟು, ನಾಗಾರ್ಜುನನ ಮೂಲ ಮಾಧ್ಯಮಿಕ ಕಾರಿಕ ಆಗ್ಬಹುದು, ಮತ್ತು ಅವನ ಬೇರೆ ಗ್ರಂಥಗಳಾಗ್ಬಹುದು, ಅವುಗಳನ್ನೆಲ್ಲ ನಮಗೆ ನೋಡ್ಲಿಕ್ಕೆ ಓದ್ಲಿಕ್ಕೆ ಸಿಗ್ತದೆ. ಹಿಂದಿ ಭಾಷೆ ಬಂದ್ರೆ ಹಿಂದಿಯಲ್ಲಿ ಸಾಕಷ್ಟು ಅನುವಾದ ಆಗಿದೆ, ಇದು ಬಹಳ ಅಡ್ವಾಂಟೇಜು. ಕನ್ನಡದಲ್ಲಿ ಬಹಳ ಇಲ್ಲೇ ಇಲ್ಲ ಅನ್ನೋಷ್ಟು ಕಡಿಮೆ ಆಗಿರುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಎಸ್ ಕೆ ರಾಮಚಂದ್ರ ಅವರು ಇವರು ಮಾಡಿದಂತೆ, ಕರ್ನಾಟಕದವರು ಅವರು ಮಾಡಿದಂತೆ, ಅವರೇ ಟಿಬೆಟ್ ಭಾಷೆ ಕಲ್ತರು. ಇಲ್ಲಿರುವಂತಹ ನಮ್ಮ ಹುಡುಗರವರು ಹೊಸ ಪೀಳಿಗೆ ಹುಡುಗರು ಹುಡುಗಿ ಟಿಬೆಟಿಯನ್ನೇ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಟಿಬೆಟಲ್ಲಿ ಗುರುಗಳ ಹತ್ರ ಅದನ್ನು ಹೇಳಿಸ್ಕೊಂಡ್ರೆ ಅವರು ಬಹಳ ದೊಡ್ಡ ಉಪಕಾರ ಮಾಡಿದಂಗೆ. ಅಥವಾ ಚೈನೀಸ ಕಲ್ತ್ಕೊಂಡು ಏನ್ಷಿಯಂಟ್ ಚೈನೀಸ್ ಚೈನೀಸ್ ಇಂದಾನೇ ಅವರು ವಾಪಸ್ಸು ಸಂಸ್ಕೃತಕ್ಕೆ ಮಾಡ್ಬೋದು. ಆ ಥರದ ಒಂದು ಪ್ರಾಜೆಕ್ಟ್ ದಲೈಲಾಮ ಮತ್ತು ರಾಜೀವ್ ಮಲ್ಹೋತ್ರಾ ಮಾಡ್ತಾ ಇದ್ದಾರೆ, ಅದು ಯೂಟ್ಯೂಬ್ ಅಲ್ಲಿ ಇದೆ. ಅದಾದ ಆ ದಲೈಲಾಮ ಅವರು ಮಾಡೋದನ್ನ ಯಾವ್ದೋ ಒಂದು ಫಾರಿನ್ ಯೂನಿವರ್ಸಿಟಿ ಕೊಟ್ಟಿದ್ದಾರೆ, ಹಾರ್ವರ್ಡ್ ಯಾರೋ ಒಬ್ಬರಿಗೆ, ಅವರು ಅದನ್ನ ಮಾಡ್ತಾ ಇದ್ದಾರೆ. ಇದುವರೆಗೂ ಸಂಸ್ಕೃತದಲ್ಲಿ ಅವೈಲೇಬಲ್ ಇರದ ಟಿಬೆಟನ್ ನಲ್ಲಿರುವಂತಹ ಅದರ ಮೂಲ ಸಂಸ್ಕೃತ ಮತ್ತು ಟಿಬೆಟ್ ಎರಡೂ ಇರುವ ಪುಸ್ತಕಗಳನ್ನೆಲ್ಲ ಈಗ ಅವರು ಇಂಗ್ಲಿಷಿಗೆ ತರ್ತಾ ಇದ್ದಾರೆ, ಅದೊಂದು ಸೀರೀಸ್ ನಡೀತಾ ಇದೆ. ಹೀಗಾಗಿ ನಾನು ಹೇಳುದು, ಹೇಗೆ ಮನೆಗಳಲ್ಲಿ ಪುರಾಣದ ಪುಸ್ತಕ ಇರುತ್ತೆ, ರಾಮಾಯಣದ ಪುಸ್ತಕ ಇರುತ್ತೆ, ಮಹಾಭಾರತ ಇನ್ನೊಂದಿರುತ್ತೆ, ಅದೇ ರೀತಿ ಜನ ಫಸ್ಟ್ ಮಾಡಬೇಕಾದ ಇದನ್ನ ಯಾರು ಈ ರೆಕಾರ್ಡಿಂಗ್ ನೋಡ್ತಾರೆ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು, ನೀವು ಬೌದ್ಧ ಗ್ರಂಥಗಳು ನಿಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಕೊಂಡ್ಕೊಳ್ಳಿ, ಫಸ್ಟ್ ತಗೊಂಡ್ಬಂದು ಮನೇಲಿ ಇಟ್ಕೊಳ್ಳಿ. ನಾನೇ ಜೈನಶಾಸ್ತ್ರದಲ್ಲಿ PhD ಮಾಡಿದವನು, ಜೈನ ಗ್ರಂಥಗಳನ್ನೆಲ್ಲ ತಗೊಂಡ್ ಬನ್ನಿ ಇಟ್ಕೊಳ್ಳಿ, ಅದಿದ್ದಾಗ ಅದು ನಿಮ್ಮನ್ನ ಕರಿತಾ ಇರುತ್ತೆ, ಏ ನನ್ನನ್ನು ಓದಪ್ಪ ಸ್ವಲ್ಪ ಅಂತ ಹೇಳಿ. ಅದಿಲ್ಲ ಅಂದ್ರೆ ಅಲ್ಲಿ ಯಾರು ಓದೋದೇ ಇಲ್ಲ. ಈ ಜೈನರಲ್ಲಿ ದಶವೈಕಾಲಿಕ ಸೂತ್ರ ಅಂತಿದೆ, ಭಗವತಿ ಸೂತ್ರ ಅಂತ ಇದೆ, ಆಮೇಲೆ ಇನ್ನು ಬೇರೆ ಬೇರೆ ಉತ್ತರಾಧ್ಯಯನ ಸೂತ್ರ ಅಂತಿದೆ. ಆ ಗ್ರಂಥಗಳನ್ನು ನೋಡಿದಾಗ ನಮಗೆ ಅವ್ರದೇ ಎಷ್ಟು ದೊಡ್ಡ ವಿಚಾರ ವ್ಯಾಪ್ತಿ ಅನ್ನೋದು ಗೊತ್ತಾಗಿ. ಉದಾಹರಣೆಗೆ ಸಾಯಣ ಮಾಧವರು 13ನೇ ಶತಮಾನದಲ್ಲಿ ಸರ್ವದರ್ಶನ ಸಂಗ್ರಹ ಮಾಡಿದ್ರು. ಸರ್ವದರ್ಶನ ಸಂಗ್ರಹದಲ್ಲಿ ಆ ಕಾಲದಲ್ಲಿದ್ದ ಬೇರೆ ಬೇರೆ ಭಾರತದ ದರ್ಶನಗಳು ಫಿಲಾಸಫಿ ಅನ್ನೊಂದು ಸಮ್ಮರಿ ಮಾಡಿ ಕೊನೆಗೆ ಅದ್ವೈತವೇ ಶ್ರೇಷ್ಠ ಅಂತ ಅದು ಅದ್ವೈತ ಕ್ರಮ ಎಲ್ಲವನ್ನೂ ಹೇಳಿ ನಮ್ದೇ ಗ್ರೇಟ್ ಅನ್ನೋದು ಜಗತ್ತಿನ ಒಂದು ಮೂಲ ಆಯ್ತು. ಆದರೆ ಹರಿಭದ್ರ ಸೂರಿ ಎಂಬ ಜೈನ ಆಚಾರ್ಯ ಅವರಿಗಿಂತ ಮುಂಚೆ ಕ್ರಿಸ್ತ ಶಕದ 1000 ವರ್ಷದಲ್ಲಿ ಅವನು ಷಡ್ದರ್ಶನ ಸಮುಚ್ಚಯ ಅದನ್ನ ಬರೆದಿದ್ದಾನೆ. ಅದೊಳಗಡೆ ಆ ಕಾಲದಲ್ಲಿದ್ದ ಬೇರೆ ಬೇರೆ ಭಾರತೀಯ ಫಿಲಾಸಫಿಗಳ ಮುಖ್ಯ ವಿಚಾರ ಏನು ಅಂತ ಕಂಪೆಂಡಿಯಂ ಅಂತಾರೆ, ಅಂದ್ರೆ ಕೈಪಿಡಿ. ನಮ್ಮ ವಿದ್ಯಾರ್ಥಿಗಳು ನಮ್ಮ ಹೊಸ ಪೀಳಿಗೆಯವರು ಆ ಪುಸ್ತಕಗಳನ್ನು ನೋಡಿದಾಗ ಎಷ್ಟು ವೈವಿಧ್ಯಮಯವಾದ ಚಿಂತನೆ ನಡೆದಿದೆ ಅಂತ ಗೊತ್ತಾಗ. ಹಳೆ ಭಾರತದ ಅಂದ್ರೆ ಬುದ್ಧನ ಮಹಾವೀರನ ಕಾಲದ ಅಂದ್ರೆ ಒಂದು 2500 ವರ್ಷದ ಹಿಂದಿಕ್ ನಾವು ಹೋದ್ರೆ ಇಲ್ಲಿಂದ ಆಗ ಭಾರತದ ಭೂಪಟದಲ್ಲಿ ಹಿಮಾಲಯದ ಕೆಳಗಡೆ ಇರುವಂತ ಗಂಗಾ ಬಯಲಿನ ಯಮುನಾ ಬಯಲಿನ ಜಾಗವನ್ನ ಕೋಸಲ ಅಂತ ಕರೆಯೋದು. ಅದರೊಳಗಡೆ ಎರಡು ಕೋಸಲ, ಒಂದು ಉತ್ತರ ಕೋಸಲ, ಒಂದು ದಕ್ಷಿಣ ಕೋಸಲ. ಉತ್ತರ ಕೋಸಲಕ್ಕೆ ರಾಜಧಾನಿ ಅಯೋಧ್ಯೆ. ಆ ಉತ್ತರ ಕೋಸಲ ಇದೆಯಲ್ಲ, ಅದು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಜನ್ಮ ಕೊಟ್ಟಂತಹ ಒಂದು ಜಿಯೋಗ್ರಫಿ. ಅಲ್ಲಿ ನಿಮಗೆ ರಾಮಾಯಣದ ರಾಮ, ಅದು ಯಾವುದೇ ರಾಮಾಯಣ ಇರಲಿ, ರಾಮಾಯಣದ ರಾಮ, ಮಹಾಭಾರತ ಭಾಗವತದ ಕೃಷ್ಣ, ಆಮೇಲೆ ಬೌದ್ಧರ ಬುದ್ಧ, ಜೈನರ ಆದಿನಾಥ, ಎಲ್ಲರೂ ಹುಟ್ಟಿದ್ದು ಈ ಉತ್ತರ ಕೋಸಲದಲ್ಲಿ. ಉತ್ತರ ಕೋಸಲ ಹ್ಯಾಸ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಕಲ್ಚರಲ್ ಅಂಡ್ ಫಿಲಾಸಫಿಕಲ್ ಹಿಸ್ಟ್ರಿ. ಹಾಗೆ ಉತ್ತರ ಕೋಸಲವನ್ನೇ ವಿಶೇಷವಾಗಿ ನಾವು ಯಾಕೆ ಮೋಸ್ಟ್ಲಿ ಇವನ್ ನಮ್ಗೆ ಈ ಜನಕ ಮಹಾರಾಜ ಉಪನಿಷತ್ತಲ್ಲಿ ಬರೋ ದೊಡ್ಡ ಫಿಲಾಸಫಿ ಡಿಸ್ಕಷನ್ ಮಾಡ್ತಾರಲ್ಲ ಯಾಜ್ಞವಲ್ಕಿಯ ಜೊತೆ, ಬೃಹದಾರಣ್ಯಕ ಉಪನಿಷತ್ತು, ಅವರೆಲ್ಲ ಬಂದಿದ್ದು ಅಲ್ಲಿಂದಲೇ. ಅಂದ್ರೆ ಕೋಸಲ ವಾಸ್ ಎ ಫರ್ಟೈಲ್ ಲ್ಯಾಂಡ್ ಫಾರ್ ಫಿಲಾಸಫಿ. ಲೇಟರ್ ಕೋಸಲಾಸ್ ಇಂಪಾರ್ಟೆನ್ಸ್ ವಾಸ್ ಟೇಕನ್ ಬೈ ಮಗಧ.
ದೆನ್ ಇಟ್ಸ್ ಇಂಪಾರ್ಟೆನ್ಸ್ ವಾಸ್ ಟೇಕನ್ ಬೈ ಕಾಶಿ. ಇದು ಮೂರು ಹಂತ ನಮ್ಮ ಹಿಸ್ಟ್ರಿಯಲ್ಲಿ. ನಮಗೀಗ ಜ್ಞಾನಕ್ಕೆ ಕಾಶಿ ಅಂತ, ತಪ್ಪೇನಿಲ್ಲ, ಮುಂಚೆ ಮಗಧ, ಅದಕ್ಕೆ ಮುಂಚೆ ಉತ್ತರಕ್ಕೋಸ್ಕರ, ಇದು ಹಿಸ್ಟ್ರಿ. ಹಾಗಾಗಿ ಈ ನೀವು ಹೇಳಿದಂತೆ ಎಲ್ಲ ಪರಂಪರೆಗಳಲ್ಲೂ ಕೂಡ ಭಾರತದಲ್ಲಿ ಏನಿದೆ ಗೊತ್ತಾ, ಒಂದನ್ನು ಒಬ್ಬರು ಒಪ್ಪಿದರೆ ಫಿಲಾಸಫಿಯಲ್ಲ ಜೀವನದಲ್ಲಿ ಅದನ್ನು ಯಾರು ಪ್ರಶ್ನಿಸುವಂತಿಲ್ಲ. ನೀವು ಒಂದು ದೇವರನ್ನ ಹೇಳಿದರೆ ನಾನು ಅದನ್ನು ಪೂಜಿಸದೇ ಇದ್ರೂ ನಾನು ಅದನ್ನು ಖಂಡಿತ ಗೌರವಿಸ್ತೇನೆ. ಇದು ಉಂಟು. ಹಾಗಾಗಿ ಬೌದ್ಧರಲ್ಲಿ ರಾಮ ಪಂಡಿತ ಬಂದ, ಮತ್ತು ಜೈನರಲ್ಲಂತೂ ಕೂಡ ರಾಮ ಒಬ್ಬ ಅವತಾರದ ಲೆಕ್ಕದಲ್ಲಿ ಅವರ ಪದ್ಮಪುರಾಣ ಇತ್ಯಾದಿಗಳಲ್ಲಿ ಪೌಮಚರ್ಯ ಅಂತ ಬರುತ್ತೆ, ಅದರಲ್ಲಿ ಅವನು ಬಂದ. ಇನ್ನೊಂದು ನಿಮ್ಗೆ ಮಜಾ ಸಂಗತಿ ಹೇಳಬೇಕಂದ್ರೆ, ಇವರೆಲ್ಲರೂ ಕೂಡ ಸೂರ್ಯವಂಶದವರು, ಇವರೆಲ್ಲರೂ ಇಕ್ಷ್ವಾಕುಗಳು. ರಾಮ ಒಬ್ಬನು ಇಕ್ಷ್ವಾಕು ಅಲ್ಲ, ಬುದ್ಧನು ಇಕ್ಷ್ವಾಕು, ಅಧಿನಾಥನು ಇಕ್ಷ್ವಾಕು. ಅಂದ್ರೆ ಇಕ್ಷ್ವಾಕು ವಂಶ ಮತ್ತು ಉತ್ತರ ಕೋಸಲ, ಇದನ್ನು ನಾವು ಇನ್ನೊಮ್ಮೆ ಪುಟ ತಿರುಗಿಸಿ ನೋಡಿದರೆ ನಮಗೆ ಹೊಸ. ಯಾಕೆ ಇಕ್ಷ್ವಾಕು? ಕೊನೆಗೂ ಅವರೆಲ್ಲ ನಿಂತದ್ದು ಧ್ಯಾನಕ್ಕೆ, ಎಲ್ಲರೂ ನಿಂತದ್ದು ಜ್ಞಾನಕ್ಕೆ. ಇಕ್ಷ್ವಾಕು ಅಂದ್ರೆ ಅದು ಸೂರ್ಯನ ಕಡೆ ಹೋಗ್ತದೆ, ವಾಪಸ್ ಅದು ಬೆಳಕಿನ ಸಂಕೇತವೇ. ಅಂದ್ರೆ ಸೂರ್ಯ ಬರೀ ಅದು ಫಿಸಿಕಲ್ ಸನ್ ಅಲ್ಲ, ಕಣ್ಣಿಗೆ ಕಾಣುವ ಸೂರ್ಯ ಅಲ್ಲ, ಅದು ಒಳಗೆ ಇರುವಂತಹ ಒಂದು ಅಂತರಂಗದ ಬೆಳಕು. ಅದರ ಒಂದು ಸಂಕೇತವನ್ನ ಇಕ್ಷ್ವಾಕುಗಳು ಎಲ್ಲರೂ ನಮ್ಮಲ್ಲಿ ಮುಂದುವರೆಸಿದ್ರು. ಹಾಗಾಗಿ ಅದೇನೋ ಉತ್ತರ ಭಾರತದಿಂದ ವೈದಿಕ ಅಥವಾ ಜೈನ ಬೌದ್ಧ ದಕ್ಷಿಣದ ಬಂದ್ಬಿಡ್ತು, ಕಲ್ಬುರ್ಗಿ ಅವರೆಲ್ಲ ಹೇಳ್ತಾರೆ, ನಮ್ಮ ಕಲ್ಬುರ್ಗಿ ವಿತ್ ಡ್ಯೂ ರೆಸ್ಪೆಕ್ಟ್, ಹಾಗಲ್ಲ ಅಂತ ನಾನು ಹೇಳೋದು. ಯಾಕಂದ್ರೆ ಬೆಳಕು, ಆ ಬೆಳಕು ಇದೆ ಅಲ್ವಾ, ಅದರ ಒಂದು ಪೋಷಣೆಯನ್ನ ಈ ಗಂಗಾಬೈಲಿನ ರಾಜರು, ಕ್ಷತ್ರಿಯರು, ಉಳಿದವರು ಎಲ್ಲರೂ ಮಾಡಿದ್ರಿಂದ ಅದು ಜನಗಳನ್ನ ಇಂಪ್ಯಾಕ್ಟ್ ಮಾಡ್ತು. ಓ, ಕತ್ತು ಹಿಡಿದು ಕೂಡ ಹಿಂಸೆಯನ್ನು ಮಾಡಲ್ಲ, ಅವರು ಕೃಷಿ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ, ಬಿಸ್ನೆಸ್ ಬೆಳೆಸ್ತಾರೆ ಅಂದ. ಮತ್ತು ಈ ಇಕ್ಷ್ವಾಕುಗಳ ಕಾರಣಕ್ಕೇನೆ, ಅದು ರಾಮನೆಂಬ ಇಕ್ಷ್ವಾಕು ಇರ್ಬೋದು, ಬುದ್ಧನೆಂಬ ಇಕ್ಷ್ವಾಕು ಇರ್ಬೋದು, ಈ ಹಿಂದೂ ಅಥವಾ ಭಾರತೀಯ ಸಂಸ್ಕೃತಿ, ಒಟ್ಟಾರೆ ಭಾರತೀಯ ಸಂಸ್ಕೃತಿ, ಕಂಬೋಡಿಯಾ, ಥೈಲ್ಯಾಂಡು, ಜಪಾನು, ಕೊರಿಯಾ, ವಿಯೆಟ್ನಾಮಿಗೆ ಹೋಗಿದ್ದು ಅಲ್ಲಿಂದನೇ. ನೀವು ಅಲ್ಲಿಂದ ರೂಟ್ ಇದೆ, ಇವತ್ತಿನ ಬಾಂಗ್ಲಾದೇಶ ಭಾರತದ ಭಾಗ, ಅಲ್ಲಿಂದ ಬಂದಿದ್ದು ಬ್ರಹ್ಮ, ಅದು 36ನೇ ಇಸ್ವಿ ತನಕ ಭಾರತದ ಭಾಗ ಬ್ರಹ್ಮದೇಶ, ಅದು ಬರ್ಮ, ಮಯನ್ಮಾರ್. ಆ ಮಯನ್ಮಾರ್ ಗಡಿಯಲ್ಲೇ ನಿಮಗೆ ಥೈಲ್ಯಾಂಡ್ ಸಿಕ್ಕೋದು, ಈ ಕಡೆ ಬಂದ್ರೆ ಲಾವೋಸ್ ಸಿಕ್ಕುತ್ತೆ ಅಲ್ವಾ, ಮತ್ತೆ ಅಲ್ಲಿಂದ ಪಕ್ಕಕ್ಕೆ ಹೋದ್ರೆ ವಿಯೆಟ್ನಾಮ್. ಇದು ಲ್ಯಾಂಡ್ ರೂಟ್ ಅಲ್ಲೂ ಹೋಗಿದ್ದಾರೆ. ಹಿಂದೆ ಒಂದು ಬೃಹತ್ ಭಾರತದ ಕಲ್ಪನೆ ಇತ್ತು, ಗ್ರೇಟರ್ ಇಂಡಿಯಾ, ಹಾಗೆ ಗ್ರೇಟರ್ ಕರ್ನಾಟಕನೂ ಇತ್ತು. ಗ್ರೇಟರ್ ಕರ್ನಾಟಕದ ಗಡಿ ನರ್ಮದಾ ನದಿ ಉಜ್ಜಯಿನಿ, ಅಲ್ಲಿ ತನಕ ನಮ್ಮ ಚಾಲುಕ್ಯರು, ರಾಷ್ಟ್ರಕೂಟ ರಾಜರು ಆಳಿದ್ರು, ಆಯ್ತಾ. ಅದೇ ರೀತಿ ಭಾರತದ ಗಡಿ ಈಗಿನವರೆಗೆ ಆಶ್ಚರ್ಯ ಆಗ್ಬೋದು, ಈ ಕಡೆ ಇರಾನ್, ಆ ಕಡೆ ನಲ್ಲಿ ಗೊತ್ತಿಲ್ಲ, ನೀವು ಚೈನಾದ ಆಚೆಗೆ ಅಥವಾ ಕೊರಿಯಾ ತನಕ, ಇದು ಭಾರತದ ಕಲ್ಪನೆ. ಹಾಗಂತ ಇದು ಪೊಲಿಟಿಕಲಿ ಕಂಟ್ರೋಲ್ಡ್ ಕಿಂಗ್ಡಮ್ ಅಂತಲ್ಲ, ಪೊಲಿಟಿಕಲಿ ಎಕ್ಸೆಪ್ಟೆಡ್ ಕಿಂಗ್ಡಮ್, ವ್ಯತ್ಯಾಸ ಇದೆ. ಒಬ್ಬ ರಾಜ ಮಾಡುವಾಗ ನಾನು ಹೊಡೆದು ಬೆಳೆದು ನನ್ನ ಕಂಟ್ರೋಲು, ನನ್ನದೇ ಪಾಲಿಸಿ, ನನ್ನದೇ ಟ್ಯಾಕ್ಸು, ನನ್ನದೇ ಟ್ಯಾಕ್ಸ್ ಬುಕ್ಕು, ಇವತ್ತಿನ ಗಲಾಟೆಗಳೆಲ್ಲ ಇದೆಯಲ್ಲ, ಅದಲ್ಲ. ನಿಮ್ಮ ನಿಮ್ಮದ್ ನೀವು ಮಾಡ್ಕೊಳ್ಳಿ ಅಪ್ಪ, ನಿಮ್ಮ ಫೋಕ್ಲೋರ್, ನಿಮ್ಮ ಜಾನಪದವನ್ನು ನೀವು ಮಾಡ್ಕೊಳ್ಳಿ, ನಿಮ್ಮ ಜೀವನ ಮಾಡಿ, ನಿಮ್ಮ ಕೃಷಿ ಮಾಡಿ, ನೀವು ನಮ್ಮನ್ನು ಮಹಾರಾಜ ಅಥವಾ ಚಕ್ರವರ್ತಿಯಿಂದ ಒಪ್ಪಿದ್ರೆ ಸಾಕು, ನಮಗೂ ನಿಮಗೂ ಒಂದು ಬಿಸಿನೆಸ್, ಟ್ರೇಡ್ ಅಥವಾ ವೈವಾಹಿಕ ಮದುವೆ ಸಂಬಂಧ ಅಥವಾ ಶಿಲ್ಪಕಲೆಯ ಒಂದು ಕಾರ್ಟ್ ಪರ್ಫಾರ್ಮೆನ್ಸ್ ಅದರದಿರುತ್ತೆ. ಹಾಗಾಗಿ ಇದನ್ನು ನಾವು ಚಕ್ರವರ್ತಿ ಕ್ಷೇತ್ರ ಅಂತ ಕರಿತೀವಿ, ಚಕ್ರವರ್ತಿ ಮಂಡಲ. ಹಾಗೆ ಚಕ್ರವರ್ತಿ ಮಂಡಲ ಇಡೀ ಜಗತ್ತಿನಲ್ಲಿ ಮೊದಲಿಗೆ, ಇಡೀ ವಿಶ್ವದಲ್ಲೇ ಚಕ್ರವರ್ತಿ ಮಂಡಲ ಮಾಡಿದ್ದು ರಾಮ. ಹಾಗಾಗಿ ರಾಮ ಎಲ್ಲ ಕಡೆ ಕಾಣಿಸ್ತಾನೆ. ಅದು ಆಮೇಲೆ ಏನಾಯ್ತು, ಕಡಿಮೆ ಆಗ್ತಾ ಬಂತು ಬುದ್ಧನ ಕಾಲಕ್ಕೆ. ನಾವು ಹಿಸ್ಟ್ರಿಯಲ್ಲಿ ಏನ್ ಹೇಳ್ತೀವಿ, ಎಕ್ಸ್ಪ್ಯಾಂಡ್ ಆಯ್ತು ಅಂತ. ಎಕ್ಸ್ಪ್ಯಾಂಡ್ ಆಯ್ತು, ಬಟ್ ಯಾವ್ದೋ ಕೆಲವು ಜಾಗಕ್ಕೆ ಹೋಗಕ್ಕಾಗಿ, ನನಗೆ ತಿಳಿದಂತೆ ಆಫ್ರಿಕಾದಲ್ಲಿ ಬೌದ್ಧ ಮತ ಹೋಗ್ಲಿಲ್ಲ, ಬಟ್ ಇವರು ಹಿಂದೆ ಇದ್ದಂತ ಹಳೆ ಟ್ರೆಡಿಷನ್ಸ್ ಹೋಗಿದೆ, ನಿಮಗೆ ಸೌತ್ ಅಮೆರಿಕಾದಲ್ಲಿ ಇದೆ, ಆಫ್ರಿಕಾದಲ್ಲಿ ಇದೆ, ಅದು ಇದ್ದದ್ದು ಕಡಿಮೆ 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 ಆಯ್ತು. ರಾಮಕೃಷ್ಣ ಶಿವನಿಗಿದ್ದಂತ ಬೌಂಡ್ರಿ ಬುದ್ಧನ ಕಾಲ ಕಡಿಮೆ ಆಯ್ತು, ಆದ್ರೆ ಸಾಕಷ್ಟು ಆಯ್ತು. ಆಗ ನಮ್ಮ ಶಿಲ್ಪಕಲೆ, ನಮ್ಮ ಆಯುರ್ವೇದ, ನಮ್ಮ ಸೈನ್ಸು, ಟೆಕ್ನಾಲಜಿ ಎಲ್ಲವೂ ಅವ್ರ ದೇಶಕ್ಕೆ ಹೋಯ್ತು. ಅವರಿಂದನೂ ನಾವು ಒಂದಷ್ಟು ಪಡೆದ್ವಿ, ಅದರಲ್ಲೂ ಅಧ್ಯಯನ ಆಗಬೇಕು. ಈ ಕೆಲಸದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದವರು ರಘುವೀರ್. ಅವ್ರ ಹೆಸರು ಗೊತ್ತಿಲ್ಲ ಈಗಿನವರಿಗೆ. ರಘುವೀರ್ ಹಿಂದಿಯಲ್ಲಿ ಬಹಳ ದೊಡ್ಡ ಡಿಕ್ಷನರಿ ಮಾಡಿದ್ರು. ರಘುವೀರ್ ನೈನ್ಟೀನ್ 1950s ಅಲ್ಲಿ ಇದ್ರು, ರಾಜಕೀಯವಾಗಿ ಜನಸಂಘದ ಜೊತೆಯಲ್ಲೂ ಇದ್ರು. ಅದು ಬಹಳ ಮುಖ್ಯವಾದ ನನ್ನ ವಿಷಯ ನಮಗಲ್ಲ, ನಮ್ಮ ಈ ಕಾರ್ಯಕ್ರಮಕ್ಕಲ್ಲ. ಅವರು ಏನ್ ಮಾಡಿದ್ರು, ಅವರ ಮಗ ಲೋಕೇಶ್ ಚಂದ್ರ ದೊಡ್ಡ ಸ್ಕಾಲರು, ಅವ್ರು ಇನ್ನು ಚಿಕ್ಕ ಹುಡುಗ, ಇನ್ನು ಅನೇಕರನ್ನ ಕರ್ಕೊಂಡ್ಬಿಟ್ಟು ಆ ಕಾಲದಲ್ಲಿ ಏನೇನ್ ಸಾಧ್ಯನೋ ಎಲ್ಲ ಈಸ್ಟರ್ನ್ ಕಂಟ್ರೀಸ್ಗೆ ಹೋದ್ರು, ಟಿಬೆಟ್ಟಿಗೆ ಹೋದ್ರು, ಚೈನಾಗ್ ಹೋದ್ರು, ಥೈಲ್ಯಾಂಡ್ಗೆ ಹೋದ್ರು, ಮಂಗೋಲಿಯಾ ತನಕ ಹೋದ್ರು, ಅಲ್ಲಿರುವಂತ ಬೌದ್ಧ ಗುಹೆಗಳಿಗೆ ಹೋದ್ರು, ಬೌದ್ಧ ಮಠಗಳಿಗೆ ಹೋದ್ರು.
ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿ ಅವರು ಅಯ್ಯೋ ನೀವು ಭಾರತದಿಂದ ಬರ್ತೀರಾ ಯಾವತ್ತಾದ್ರೂ ಅಂತ ಕಾಯ್ತಾ ಇದ್ವಿ ಅಂತ ಅವರಲ್ಲಿ ಇದ್ದಂತಹ ಎಕ್ಸ್ಟ್ರಾ ಹಸ್ತಪ್ರತಿಗಳು, ನಮ್ಮಲ್ಲಿ ಎಕ್ಸ್ಟ್ರಾ ಬುಕ್ಸ್ ಅಂತೀವಲ್ಲ ಹಂಗೆ ಎಕ್ಸ್ಟ್ರಾ ಹಸ್ತಪ್ರತಿಗಳು, ಕೆಲವು ರೇರ್ ಮ್ಯಾನುಸ್ಕ್ರಿಪ್ಟ್ಸ್ ಅವ್ರು ಕಾಪಿ ಮಾಡಿಕೊಂಡ್ರು, ಸಾವಿರ ಸಾವಿರ ಗಟ್ಟಲೆ ಅದನ್ನು ತೆಗೆದುಕೊಂಡು ಬಂದು ಕಲ್ಕತ್ತಾ ಇದು ಡೆಲ್ಲಿನಲ್ಲಿ ಒಂದು ಸಂಸ್ಥೆ ಮಾಡಿದ್ರು. ಮುಂದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ರಘುವೀರು ಸ್ವಲ್ಪ ಕಾಲಕ್ಕೆ ಅವ್ರು ತೀರ್ಕೊಂಡ್ಬಿಟ್ರು, ಮೋಸ್ಟ್ಲಿ ಏನೋ ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಅನ್ಸುತ್ತೆ. ರಘುವೀರ್ ಮಗ ಲೋಕೇಶ್ ಚಂದ್ರ ಅವ್ರು ICCR ನ ಇದು ಆಗಿದ್ರು ಮುಖ್ಯಸ್ಥ, ದೊಡ್ಡ ಸ್ಕಾಲರ್ ಲೋಕೇಶ್ ಚಂದ್ರ. ರಾಹುಲ್ ಸಾಂಕೃತ್ಯ ಆಯನ ಆದ್ಮೇಲೆ ನನ್ನ ಅಧ್ಯಯನದಲ್ಲಿ ಬಹಳ ದೊಡ್ಡ ಸ್ಕಾಲರ್. ಬೌದ್ಧ ಗ್ರಂಥಗಳನ್ನ ಈ ಈಸ್ಟ್ ಇಂದ ಲುಕ್ ಈಸ್ಟ್ ಅಂದ್ರಲ್ಲ, ಹಿ ಲುಕ್ ಈಸ್ಟ್, ಹಿ ಗಾಟ್ ಸೋ ಮೆನಿ ಬುಕ್ಸ್, ಆ ಮ್ಯಾನುಸ್ಕ್ರಿಪ್ಟ್ ಇಂದ ಕನ್ವರ್ಟ್ ಮಾಡಿ 600 ವಾಲ್ಯೂಮ್ಸ್ ತಂದಿದ್ದಾರೆ, ಎಲ್ಲವೂ ಇಂಗ್ಲಿಷ್ ನಲ್ಲಿದೆ. ನಮಗೆ ಏನು ಅಂದ್ರೆ ನಮ್ಮ ಕಲ್ಚರಲ್ ವಾತಾವರಣದಲ್ಲಿ ಯಾರು ಅದನ್ನ ಹೇಳೋರು ಇಲ್ಲ, ಚರ್ಚೆ ಮಾಡೋ. ನೀವು ಇದನ್ನ ಕೇಳಿದಾಗ ನನಗದು ನೆನಪಾಯ್ತು. 600 ಪುಸ್ತಕ ಇನ್ನೂ ಬರ್ತಾನೆ ಇದೆ, ಅದು ತುಂಬಾ, ಅದು ಬರೀ ಏನೋ ಒಂದು ಶಿಲ್ಪಕಲೆ ಫೋಟೋ ಹೊಡೆದ್ರೆ ಇತ್ತು ಹಾಗಲ್ಲ, ಟೆಕ್ಸ್ಟ್ಗಳು, ನೀವು ಗ್ರಂಥಗಳು ಕೇಳಿದ್ರಲ್ಲ, ಅಪರೂಪದ ಮಂಗೋಲಿಯನ್ ಭಾಷೆಯಲ್ಲಿರುವಂತಹ ಬೌದ್ಧ ಗ್ರಂಥಗಳು, ಟಿಬೆಟ್ ಅನ್ನು, ಚೈನೀಸ್ ಭಾಷೆ, ಕೊರಿಯನ್ ಭಾಷೆ, ಲಾಸ್ಟ್ ಅಲ್ಲಿ ಅಪೆಂಡಿಕ್ಸ್ ನಲ್ಲಿ ಆ ಮೂಲ ಅಕ್ಷರಗಳೇ ಕೊಟ್ಟಿದ್ದಾರೆ, ಕೆಲವು ಒಂದ್ ಕಡೆ ಉಂಟದು, ಮತ್ತೆ ಒಳಗಡೆ ಅದಕ್ಕೆ ದೊಡ್ಡ ಇಂಟ್ರೊಡಕ್ಷನ್ ಕೊಟ್ಟು ಅದನ್ನು ನೀಟಾಗಿ ವಿವರಿಸಿದ್ದಾರೆ. ಹಾಗೆ ಹಾಗಾಗಿ ಈ ಲುಕ್ ಈಸ್ಟ್ ಪಾಲಿಸಿ ಅಂದ್ರೆ ಒಂದು ರಾಜಕೀಯವಾಗಿ ಅಲ್ಲಿ ಹೋಗ್ಬೇಕು, ವ್ಯಾಪಾರ ಇದ್ ಮಾಡ್ಬೇಕು, ಟ್ರೇಡ್ ಮಾಡ್ಬೇಕು, ನಮ್ಮ ವಸ್ತುಗಳನ್ನ ಮಾರಾಟ ಮಾಡ್ಬೇಕು, ನಮ್ಮ ಫಿಲ್ಮ್ಸ್ ತೆಗಿಬೇಕು, ಅದೆಲ್ಲ ಒಂದು ಹಂತ, ಇಟ್ಸ್ ಓನ್ಲಿ ದಿ ಗವರ್ಮೆಂಟ್ ಲೆವೆಲ್. ನಿಜವಾದ ಅರ್ಥದಲ್ಲಿ ನಮ್ಮನ್ನು ಅವರು ಗುರುಗಳು ಅಂತ ತಗೊಂಡ್ರು, ನಮ್ಮನ್ನು ಅವರು ಅಣ್ಣ ಅಂದ್ರೆ ಒಬ್ಬ ಹಿರಿಯ ನಮಗೆ ಮಾರ್ಗದರ್ಶಕ ಅಂತ ತಗೊಂಡ್ರು. ಆ ಎತ್ತರಕ್ಕೆ ನಾವೀಗ ಮತ್ತೆ ಹೋಗ್ಬೇಕಾಗಿದೆ. ಅವರು ನಮ್ಮನ್ನು ಆ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಕೊರಿಯಾದಲ್ಲಿ, ಜಪಾನ್ನಲ್ಲಿ, ವಿಯೆಟ್ನಾಂನಲ್ಲಿ ನೀವು ಭಾರತದಿಂದ ಬಂದಿದ್ದೀರಾ ಅಂತ ಕೇಳಿದ್ರೂ ಇಲ್ಲಿ ನಮಸ್ಕಾರ ಮಾಡ್ತಾರೆ. ನಾನು ಕೇಳಿದೆ ಒಬ್ರು ವಯಸ್ಸಾಗಿರೋ ಅಜ್ಜಿಗೆ, ನಾನು ಭಾರತ ಬರ್ಬೇಕಾಯ್ತು ಏನ್ ಬೇಕು ಅಂತ, ಅವ್ರು ನನ್ನ ಕೈ ಇಟ್ಕೊಂಡ್ಬಿಟ್ಟು ನೀವು ಗಯಾಗ ಹೋಗ್ಬಿಟ್ಟು ಆ ಬುದ್ಧಿಂದ ಇದು ಎಲೆ ಇರುತ್ತಲ್ಲ ಬೋಧಿ ವೃಕ್ಷ, ಅದ್ರದ್ದು ಒಂದು ಎಲೆ ತಗೊಂಡ್ ಬಂದ್ಕೊಡಿ. ಹೇಗೆ ಉಳಿದವ್ರಿಗೆ ತುಳಸಿ ಗಿಡ ಅಥವಾ ಭಸ್ಮ ವಿಭೂತಿ ಉಳಿದ ಶೈವ ವೈಷ್ಣವರಿಗೆ ಮುಖ್ಯನೋ, ಬೌದ್ಧರಿಗೆ ಆ ಬುದ್ಧ ತಪಸ್ ಮಾಡಿದ ಆ ಜಾಗದ ಒಂದು ಎಲೆ, ಅದಕ್ಕೆ ಅವ್ರು ದುಡ್ಡು ಉಳಿಸ್ತಾರೆ. ಕೊರಿಯಾದವರು, ಜಪಾನ್ನವರು, ವಿಯೆಟ್ನಾಂನವರು ದುಡ್ಡು ಉಳಿಸಿ ಅದೊಂದು ಬೇಬಗಳಾಗಿ ಬಂದು ಅವರು ತೀರ್ಥಯಾತ್ರೆ ಮಾಡಿ ಹೋಗ್ತಾರೆ. ಈ ರೀತಿ ಭಾರತದ ಬಗ್ಗೆ ವೈಬ್ರೇಷನ್ ಈಗಲೂ ಇದೆ. ಮತ್ತು ಇದೊಂದು ಹೇಳಿ ಮುಗಿಸ್ತೀನಿ, ಈ ಶಿವ ಮತ್ತು ಬುದ್ಧ ಅಲ್ಲಿ ಇಂಟಿಗ್ರೇಟ್ ಆಗ್ಬಿಟ್ರು ವಿಯೆಟ್ನಾಂ ಅಲ್ಲಿ. ಈ ನಿಮ್ಮ ಈ ಮಂಗಳೂರಿನ ಕದ್ರಿ ಉಂಟಲ್ಲ, ಈ ಕದ್ರಿಯ ಸೇಮ್ ವಿಗ್ರಹ ನಿಮ್ಗೆ ವಿಯೆಟ್ನಾಂ ಅಲ್ಲಿದೆ. ನಾನೇ ನೋಡಿದ್ನ, ಕದ್ರಿಯೂ ನೋಡಿದ್ದೀನಿ, ವಿಯೆಟ್ನಾಮಿನ ವಿಗ್ರಹನೂ ನೋಡಿದ್ದೀನಿ. ಆ ಕದ್ರಿಯಲ್ಲಿ ಅಥವಾ ಅಲ್ಲಿರುವಂತಹ ದೇವಾಲಯ ವಿಯೆಟ್ನಾಂನಲ್ಲಿ ಅಥವಾ ಥೈಲ್ಯಾಂಡ್ ನಲ್ಲಿ, ಅವನು ಅವಲೋಕಿತೇಶ್ವರ. ಅವಲೋಕಿತೇಶ್ವರ ಅಂದ್ರೆ ಧ್ಯಾನ ರೂಪದಲ್ಲಿರುವ ಬುದ್ಧನಿಗೆ ಶಿವನ ಮೂರನೇ ಕಣ್ಣಿರುತ್ತೆ. ಶಿವ ಮತ್ತು ಬುದ್ಧನ ಒಂದು ಸಂವಿಧಾನ ಸಂಗಮ ಅಂದ್ರೆ ಕ್ಲೇಶ್ ಇಲ್ಲ. ನಾವು ಭಾರತದಲ್ಲಿ ನೋಡಿದ್ರೆ ಬೌದ್ಧರನ್ನ ಶೈವರು ಓಡಿಸ್ಬಿಟ್ರು, ಬೌದ್ಧರನ್ನ ವೈಷ್ಣವ, ಯಾರು ಯಾರನ್ನು ಓಡಿಸಿಲ್ಲ, ಒಂದರ ಒಳಗೆ ಒಂದು ಸೇರ್ಕೊಳ್ಳುವುದೇ ಕಲ್ಚರ್ನ ಒಂದು ಲಕ್ಷಣ. ಇದನ್ನ ನಾವು ನೋಡೋ ಅಲ್ಲಿ ಅವಲೋಕಿತೇಶ್ವರ ಫೆಸ್ಟಿವಲ್ ಮಾಡ್ತಾರೆ ಮಾರ್ಚ್ ಏಪ್ರಿಲ್ ಮೇ ಆ ಟೈಮ್ನಲ್ಲಿ, ನಮ್ಮಲ್ಲಿ ನವರಾತ್ರಿ ಇದು ವಸಂತ ಮಾಸ, ಆ ಟೈಮ್ನಲ್ಲಿ ದೊಡ್ಡ ಜಾತ್ರೆ ಮಾಡ್ತಾರೆ. ನಮ್ಮಲ್ಲಿ ಪಲ್ಲಕ್ಕಿಯಲ್ಲಿ ದೇವರನ್ನ ಎತ್ಕೊಂಡು ಹೋಗುವಂತ ಅವಲೋಕಿತೇಶ್ವರನ ಊರಿನಲ್ಲೆಲ್ಲ ಮೆರವಣಿಗೆ ಮಾಡಿಸ್ತಾರೆ. ಆ ಜಾಗಕ್ಕೆ ಹೋಗಿ ಬಂದಿದ್ದೀನಿ ನಾನು. ಅವಲೋಕಿತೇಶ್ವರ ಟೆಂಪಲ್ ಇದೆ, ಸ್ಟ್ಯಾಚ್ಯೂಸ್ ಇದೆ. ಹೀಗಾಗಿ ನಮ್ಮ ಬುದ್ಧ ಇಲ್ಲಿಲ್ಲ ಅಂದ್ರೆ ಅಲ್ಲಿದ್ದಾನೆ, ನಾಳೆ ಅಲ್ಲಿಲ್ಲ ಅಂದ್ರೆ ಇಲ್ಲಿ ಬರ್ತಾರೆ. ಹಾಗಾಗಿ ನಾವು ಆ ರೀತಿ ಅನ್ನೋದನ್ನು ನೋಡಕ್ ಆಗೋದಿಲ್ಲ. ಒಟ್ಟಿನಲ್ಲಿ ಸಾರಾಂಶವಾಗಿ ನಾನು ಇದು ಮುಗಿಸೋದಾಗಿ ಹೇಳೋದು, ಬ್ರಾಹ್ಮಣ ಪರಂಪರೆಗೆ ಶ್ರವಣ ಪರಂಪರೆ ವಿರುದ್ಧ ಅಲ್ಲ, ಶ್ರವಣ ಪರಂಪರೆಗೆ ಬ್ರಾಹ್ಮಣ ಪರಂಪರೆ ವಿರುದ್ಧವಲ್ಲ. ಅದೆರಡೂ ಸೇರಿ ನಮ್ಮ ದೇಶದ ಆಧ್ಯಾತ್ಮವನ್ನ, ಸಂಸ್ಕೃತಿಯನ್ನ, ನಮ್ಮ ಮೆಡಿಟೇಷನ್ ಟೆಕ್ನಿಕ್ಸ್ ಅದನ್ನ ಬೆಳೆಸಿವೆ. ಇದನ್ನ ಇಂಟಿಗ್ರೇಟ್ ಮಾಡಿಕೊಂಡ್ರೆ ಆಗ ನಾವು ಭಾರತೀಯರಾಗ್ತೀವಿ. ಬರೇ ವೈದಿಕವನ್ನು ಇಟ್ಕೊಂಡ್ರೆ ಸ್ವಲ್ಪ ಭಾರತೀಯರಾಗ್ತೀವಿ, ಬರೇ ಬೌದ್ಧ ಇಟ್ಕೊಂಡ್ರೆ ಸ್ವಲ್ಪ ಭಾರತೀಯರಾಗ್ತೀವಿ, ಬರೇ ಜೈನ ಇಟ್ಕೊಂಡ್ರೆ ಬೌದ್ಧ ವೈದಿಕ ಮತ್ತು ಈ ಶ್ರಮಣಧಾರಿಗಳು, ಅಂದ್ರೆ ಜನಪದವೂ ಬಂತು. ಜನಪದ ಧರ್ಮಗಳು, ತುಳುನಾಡಿನ ಸಿರಿ ಪಾಡ್ದನಗಳು, ಕೋಟಿ ಚೆನ್ನೈ ಎಲ್ಲ ಬಂತು ಅದರಲ್ಲಿ. ಅದೆರಡನ್ನು ಸೇರಿಸ್ಕೊಂಡ್ರೆ ಮಾತ್ರ ನಮಗೆ ನಿಜವಾದ ಒಂದು ಭಾರತ ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಕಾಣಿಸುತ್ತೆ.